ಹಿಜಾಬ್ ವಿವಾದ ಹಿಜಾಬ್ನಂತಹ ಈ ಕಿಚ್ಚು ಏನಿದೆಯಲ್ಲ ಇಡೀ ರಾಜ್ಯವನ್ನ ವ್ಯಾಪಿಸ್ತಾ ಈ ಹಿಜಾಬ್ ನನ್ನ ಧರ್ಮದ ಪ್ರತೀಕ ಈ ಹಿಜಾಬ್ ಕುರಿತು ನನಗೆ ಆದಂತಹ ಹೆಮ್ಮೆ ಇದೆ ನನ್ನ ಹಿಜಾಬ್ ನನ್ನ ಹಕ್ಕು ಧರ್ಮದ ನಶೆ ಏರಿಸಿಕೊಂಡು ಈ ರೀತಿ ವಿದ್ಯಾರ್ಥಿಗಳ ತಲೆಗೂ ಕೂಡ ಧರ್ಮದ ವಿಷ ಬೀಜವನ್ನ ಬಿತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನನ್ನ ದೇಶ ನನಗೆ ನನ್ನ ಧರ್ಮದ ಆಚರಣೆಯನ್ನು ನೀಡಿದೆ ಆದರೆ ನಾನು ಈ ಧರ್ಮವನ್ನ ನನ್ನ ಮನೆಯೊಳಗೆ ಇಟ್ಕೊಂಡು ಬರಬೇಕು ಮನೆಯ ಹೊರಗೆ ಹೋಗುವಾಗ ನಾನು ಮೊದಲು ಭಾರತೀಯಳು ಕಾಲದಕ್ಕೆ ಆ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಈ ಒಂದು ವಿವಾದಕ್ಕೆ ಎಳೆದು ತರ್ತಾ ಇರುವಂತದ್ದು ನಿಜಕ್ಕೂ ದುರಂತ ಕೂಡ ನನ್ನ ದೇಶ ನನಗೆ ಹಿಜಾಬ್ ಧರಿಸಲಿಕ್ಕೆ ಅವಕಾಶ ನೀಡಿದೆ ಯಾಕಂದ್ರೆ ಈ ದೇಶ ನನಗೆ ನನ್ನದೇ ಧರ್ಮದ ಆಚರಣೆಗೆ ಸಂವಿಧಾನದಲ್ಲಿ ನನಗೆ ಮುಕ್ತವಾದಂತಹ ಅವಕಾಶ ನೀಡಿದೆ ಹಾಗಾಗಿ ಈ ದೇಶವನ್ನು ನಾವು ಭಾರತ ಅಂತ ಕರಿತೀವಿ ಆದರೆ ನಮ್ಮ ಸಂವಿಧಾನ ನೀಡಿರುವಂತಹ ಹಕ್ಕನ್ನ ನಾವು ದುರುಪಯೋಗ ಪಡೆದುಕೊಳ್ತೀವಲ್ವಾ ಪಡಿಸ್ಕೊಳ್ತೀವಲ್ವಾ ಅದು ಬಹುಶಃ ನಾವು ದೇಶದ ಮೇಲೆ ಇಟ್ಟಂತಹ ಅಭಿಮಾನ ಎಲ್ಲೋ ಕಡಿಮೆ ಆಗಿದೆ ಸಂವಿಧಾನದಲ್ಲಿ ಎಲ್ಲೂ ಕೂಡ ಈಜಾಬ್ ದರ್ಸಿಯೇ ನೀವು ಪಾಠ ಕೇಳಬೇಕು ಅಂತ ಹೇಳಿ ಎಲ್ಲಿಯೂ ಕೂಡ ಉಲ್ಲೇಖವಿಲ್ಲ ಶಿಕ್ಷಣಕ್ಕಿಂತ ದೊಡ್ಡ ಧರ್ಮ ಬೇರೆ ಇದೆಯಾ ಅಂತ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ನನಗೆ ನನ್ನ ಧರ್ಮ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯ ನನ್ನ ದೇಶ ಹಾಗೊಮ್ಮೆ ಏನು ಕೆಲ ಸಂಘಟನೆಗಳು ರಾಜಕೀಯ ಈ ಷಡ್ಯಂತ್ರ ನಡೆಸ್ತಾ ಇರುವಂಥ ಕೆಲವು ವ್ಯಕ್ತಿಗಳು ಈ ಮುಸ್ಲಿಂ ಸಮುದಾಯದ ಮೇಲೆ ಮುಸ್ಲಿಂ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳ ಮೇಲೆ ಅಷ್ಟು ಕಾಳಜಿ ಇದ್ರೆ ಇವತ್ತು ಏನು ಲಕ್ಷಾಂತರ ಮಂದಿ ಏನು ಬಡತನದಲ್ಲಿ ಬೇಗೆಯಿಂದ ಬೇಯ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಾಗ್ಲಿ ಯುವಕರಾಗಲಿ ವಿದ್ಯಾರ್ಥಿಗಳು ಇವತ್ತು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಹಿಜಾಬ್ ಅಂತ ಎಲ್ಲೂ ಕೂಡ ಶಾಲೆಯ ಆಡಳಿತ ಮಂಡಳಿಯವರು ನೀವು ಹಿಜಾಬ್ ಅಥವಾ ಬುರ್ಕವನ್ನ ಧರಿಸಿಕೊಂಡು ಬರಬೇಡಿ ಅಂತ ಹೇಳಿಲ್ಲ ಆದ್ರೆ ಕ್ಲಾಸ್ ರೂಮಿನ ಒಳಗೆ ನೀವು ಹಿಜಾಬ್ನ ಧರಿಸಬೇಡಿ ಯಾಕಂದ್ರೆ ಇಲ್ಲಿ ಯೂನಿಫಾರ್ಮಿಟಿ ಅನ್ನುವಂತಹದ್ದು ಬಹಳಷ್ಟು ವರ್ಷಗಳ ಹಿಂದೆ ಭಾರತೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳಲಾಗಿದೆ ಕೊಳ್ಳಲಾಗಿದೆ ಕೋವಿಡ್ನಂತಹ ಈ ಒಂದು ದೊಡ್ಡ ಬಿಡುಗು ಇಡೀ ದೇಶವನ್ನು ವ್ಯಾಪಿಸಿ ಎಲ್ಲರನ್ನೂ ಕಾಡ್ತು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಸರಿಸುಮಾರು ಎರಡರಿಂದ ಎರಡೂವರೆ ವರ್ಷಗಳ ಕಾಲ ಶಾಲೆಯ ಮುಖವನ್ನೇ ನೋಡದೆ ಪಾಠ ಪಾಠ ಇಲ್ಲದೆ ಆಟ ಇಲ್ಲದೆ ತನ್ನ ಸಹೋದ್ಯೋಗಿಗಳ ಜೊತೆ ಮಾತುಕತೆ ಇಲ್ಲದೆ ಎಲ್ಲವನ್ನು ವಿದ್ಯಾರ್ಥಿಗಳು ಎಲ್ಲವನ್ನು ಕಳೆದುಕೊಂಡಿದ್ದಾರೆ ಈಗಷ್ಟೇ ಶಾಲೆ ಕಾಲೇಜುಗಳು ತೆರೀತಾ ಇದೆ ಇದರ ಮಧ್ಯೆ ಧರ್ಮ ಎನ್ನುವಂತಹ ವೈರ ವೈರಸ್ ಏನಿದೆಯಲ್ಲ ಈ ಈ ಕೋವಿಡ್ ಗಿಂತಲೂ ದೊಡ್ಡ ವೈರಸನ್ನು ಈ ಮಕ್ಕಳಗಳ ತಲೆಗೆ ಯಾಕೆ ಇಂಜೆಕ್ಟ್ ಮಾಡ್ತಾ ಇದ್ರಿ ಇವತ್ತು ಶಿಕ್ಷಣ ಅನ್ನುವಂಥದ್ದು ನಮಗೆ ಅನಿವಾರ್ಯವಿದೆ ಅಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅನುಮತಿ ಇಲ್ಲದಿದ್ರೆ ನೀವು ನಿಮ್ಮ ಹಿಜಾಬ್ ಮಾಡಿ ಕೂತ್ಕೊಳ್ಳಿ ಇಲ್ಲದಿದ್ರೆ ನೀವು ಮುಸ್ಲಿಂ ಯಾವ ಸಂಸ್ಥೆಗಳಿದೆ ಮುಸ್ಲಿಮ ಮುಸ್ಲಿಂ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ಅಲ್ಲಿ ಹಿಜಾಬ್ಗೆ ಅನುಮತಿ ಕೊಡ್ತಾರೆ ಅಂತಹ ಸಂಸ್ಥೆಗಳಿಗೆ ಹೋಗಿ ವಿದ್ಯೆಯನ್ನ ಕಲಿಬಹುದು ಮುಕ್ತ ಅವಕಾಶ ಇದೆ ನಮ್ಮ ದೇಶ ನೀಡಿರುವಂತಹ ಒಂದು ಏನು ಆ ಒಂದು ಫ್ರೀಡಮ್ ಇದೆಯಲ್ಲ ಇಂತಹ ಒಂದು ಫ್ರೀಡಂ ಬೇರೆ ಯಾವುದೇ ದೇಶದಲ್ಲೂ ಕೂಡ ಇಲ್ಲ ಅದಕ್ಕೆ ಒಂದಷ್ಟು ಉದಾಹರಣೆಯನ್ನ ನೀಡ್ತೀನಿ ಸಂವಿಧಾನ ನಮ್ಗೆ ನೀಡಿದೆ ಹೌದು ನಮ್ಮ ಧರ್ಮವನ್ನ ಆಚರಣೆ ಮಾಡ್ಲಿಕ್ಕೆ ಭಾರತ ದೇಶದಷ್ಟು ಮುಕ್ತ ಅವಕಾಶ ಬೇರೆ ಯಾವ ರಾಷ್ಟ್ರಗಳಲ್ಲೂ ನೀಡಿಲ್ಲ ಜರ್ಮನ್ ನಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಒಂದು ಬುರ್ಕಾ ಆಗ್ಲಿ ಅಥವಾ ಇಜಾಬ್ ಆಗ್ಲಿ ಧರಿಸುವಂಥದ್ದು ನಮ್ಮ ಮುಸ್ಲಿಂ ಸಮುದಾಯದ ಮಹಿಳೆಯರ ಒಂದು ಸ್ವತಂತ್ರವನ್ನು ಕಿತ್ತುಕೊಳ್ಳುವಂತಹ ಈ ಒಂದು ಷಡ್ಯಂತ್ರ ಅಂತೇಳಿ ಅಲ್ಲಿನ ಮಹಿಳೆಯರ ವಾದ ಕೂಡ ಆಗಿದೆ ಅದನ್ನ ನಿಷೇಧ ಕೂಡ ಮಾಡಲಾಗಿದೆ ನಮಾಜ್ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು ಸ್ನೇಹಿತರೆ ನಮಸ್ತೆ ಈ ಸಂಜೆ ನ್ಯೂಸ್ಗೆ ಸ್ವಾಗತ ನಾನು ಭಾಸ್ಕರ್ ತೋಟಗಿರೆ ಹಿಜಾಬ್ ವಿವಾದ ಹಿಜಾಬ್ನಂತಹ ಈ ಕಿಚ್ಚು ಏನಿದೆಯಲ್ಲ ಇಡೀ ರಾಜ್ಯವನ್ನ ವ್ಯಾಪಿಸ್ತಾ ಇರುವಂಥದ್ದು ಈ ಕಿಚ್ಚಿನಲ್ಲಿ ಕೆಲವರು ಮೈ ಬಿಸಿ ಕಾಯಿಸ್ಕೊಂಡು ಕಾಯಿಸ್ಕೊಳ್ತಾ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರ ಭವಿಷ್ಯದ ಜೊತೆ ಏನು ಆಟ ಆಡ್ತಾ ಇದ್ದಾರಲ್ಲ ಇದರ ಹಿಂದೆ ಕೆಲ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಇರುವಂತಹದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಏನು ಇಜಾಬ್ ದರ್ಸಿಯೇ ನೀವು ಪಾಠ ಕೇಳಲಿಕ್ಕೆ ಶಾಲೆಗಳಿಗೆ ಬನ್ನಿ ಅಂತೇಳಿ ಏನು ಕೆಲವರು ವಿದ್ಯಾರ್ಥಿಗಳ ಬೆನ್ನ ಹಿಂದೆ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆ ಧರ್ಮದ ಧರ್ಮದ ನಶೆ ಏರಿಸ್ಕೊಂಡು ಈ ರೀತಿ ವಿದ್ಯಾರ್ಥಿಗಳ ತಲೆಗೂ ಕೂಡ ಧರ್ಮದ ವಿಷ ಬೀಜವನ್ನು ಬಿತ್ತುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಲದಕ್ಕೆ ಆ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಈ ಒಂದು ವಿವಾದಕ್ಕೆ ಎಳೆದು ತರ್ತಾ ಇರುವಂಥದ್ದು ನಿಜಕ್ಕೂ ದುರಂತ ಕೂಡ ಸಂವಿಧಾನದಲ್ಲಿ ಎಲ್ಲೂ ಕೂಡ ಹಿಝಾಬ್ ದರ್ಸಿಯೇ ನೀವು ಪಾಠ ಕೇಳಬೇಕು ಅಂತೇಳಿ ಎಲ್ಲಿಯೂ ಕೂಡ ಉಲ್ಲೇಖವಿಲ್ಲ ಹಾಗೊಮ್ಮೆ ಏನು ಕೆಲ ಸಂಘಟನೆಗಳು ರಾಜಕೀಯ ಈ ಷಡ್ಯಂತ್ರ ನಡೆಸ್ತಾ ಇರುವಂಥ ಕೆಲವು ವ್ಯಕ್ತಿಗಳು ಈ ಮುಸ್ಲಿಂ ಸಮುದಾಯದ ಮೇಲೆ ಮುಸ್ಲಿಂ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳ ಮೇಲೆ ಅಷ್ಟು ಕಾಳಜಿ ಇದ್ದರೆ ಇವತ್ತು ಏನು ಲಕ್ಷಾಂತರ ಮಂದಿ ಏನು ಬಡತನದಲ್ಲಿ ಬೇಗೆಯಿಂದ ಕಾಯ ಬೇಯ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದ ಹೆಣ್ಣುಮಕ್ಕಳಾಗಲಿ ಯುವಕರಾಗಲಿ ಅವರಿಗೆ ಶಿಕ್ಷಣ ಕೊಡುವಂಥ ಎಷ್ಟೋ ಜನ ಜನರಿಗೆ ಶಿಕ್ಷಣವೇ ಇಲ್ಲ ಶಿಕ್ಷಣ ಕೊಡುವಂಥ ಅಥವಾ ಉದ್ಯೋಗ ಕೊಡಿಸುವಂತಹ ಕಾಳಜಿ ನಿಮ್ಮಲ್ಲಿ ಅಥವಾ ಅಂತಹ ಒಂದು ಕೆಲಸ ನೀವು ಮಾಡಬೇಕಾಗ್ತದೆ ಸೊ ಇದೆಲ್ಲವನ್ನು ಹೊರತುಪಡಿಸಿ ಕೇವಲ ರಾಜಕೀಯ ಕ ರಾಜಕೀಯಕ್ಕೋಸ್ಕರ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಯಾಕ್ರಿ ಚೆಲ್ಲಾಟ ಆಡ್ತೀರಾ ಅದರಲ್ಲೂ ಬರೋಬ್ಬರಿ ಏನು ಕೋವಿಡ್ನಂತಹ ಈ ಒಂದು ದೊಡ್ಡ ಬಿಡುಗು ಇಡೀ ದೇಶವನ್ನು ವ್ಯಾಪಿಸಿ ಎಲ್ಲರನ್ನು ಕಾಡ್ತು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳಿದ್ದಕ್ಕೆ ಸರಿಸುಮಾರು ಎರಡರಿಂದ ಎರಡೂವರೆ ವರ್ಷಗಳ ಕಾಲ ಶಾಲೆಯ ಮುಖವನ್ನೇ ನೋಡದೆ ಪಾಠ ಪಾಠ ಇಲ್ಲದೆ ಆಟ ಇಲ್ಲದೆ ತನ್ನ ಸಹೋದ್ಯೋಗಿಗಳ ಜೊತೆ ಮಾತುಕತೆ ಇಲ್ಲದೆ ಎಲ್ಲವನ್ನು ವಿದ್ಯಾರ್ಥಿಗಳು ಎಲ್ಲವನ್ನು ಕಳೆದುಕೊಂಡಿದ್ದಾರೆ ಈಗಷ್ಟೇ ಶಾಲೆ ಕಾಲೇಜುಗಳು ತೆರೀತಾ ಇದೆ ಇದರ ಮಧ್ಯೆ ಧರ್ಮ ಎನ್ನುವಂತಹ ವೈರ ವೈರಸ್ ಏನಿದೆ ಈ ಈ ಕೋವಿಡ್ಗಿಂತಲೂ ದೊಡ್ಡ ವೈರಸನ್ನು ಈ ಮಕ್ಕಳಗಳ ತಲೆಗೆ ಯಾಕೆ ಇಂಜೆಕ್ಟ್ ಮಾಡ್ತಾಯಿದ್ರಿ ಇನ್ನು ಎಸ್ ಬೇರೆ ದೇಶಗಳು ಅಂದರೆ ನಮ್ಮ ದೇಶ ನೀಡಿರುವಂತಹ ಒಂದು ಏನು ಆ ಒಂದು ಫ್ರೀಡಮ್ ಇದೆಯಲ್ಲ ಇಂತಹ ಒಂದು ಫ್ರೀಡಮ್ ಬೇರೆ ಯಾವುದೇ ದೇಶದಲ್ಲೂ ಕೂಡ ಇಲ್ಲ ಅದಕ್ಕೆ ಒಂದಷ್ಟು ಉದಾಹರಣೆಯನ್ನು ನೀಡ್ತೀನಿ ಬೆಲ್ಜಿಯಂನಲ್ಲಿ ಬುರ್ಕಾವನ್ನ ನಿಷೇಧ ಮಾಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಿಷೇಧ ಮಾಡುತ್ತೆ ಇದನ್ನು ಉಲ್ಲಂಘಿಸಿದವರಿಗೆ ಜೈಲು ಶಿಕ್ಷೆ ಮತ್ತು ದಂಡವು ಕೂಡ ವಿಧಿಸುತ್ತೆ ಇನ್ನು ಜರ್ಮನ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಬುರ್ಕಾ ಆಗಲಿ ಅಥವಾ ಹಿಜಾಬ್ ಆಗಲಿ ಧರಿಸುವಂಥದ್ದು ನಮ್ಮ ಮುಸ್ಲಿಂ ಸಮುದಾಯದ ಮಹಿಳೆಯರ ಒಂದು ಸ್ವತಂತ್ರವನ್ನು ಕಿತ್ತುಕೊಳ್ಳುವಂತಹ ಈ ಒಂದು ಷಡ್ಯಂತ್ರ ಅಂತೇಳಿ ಅಲ್ಲಿನ ಮಹಿಳೆಯರ ವಾದ ಕೂಡ ಆಗಿದೆ ಅದನ್ನು ನಿಷೇಧ ಕೂಡ ಮಾಡಲಾಗಿದೆ ಇನ್ನು ಜೊತೆಯಲ್ಲಿ ಡೆನ್ಮಾರ್ಕ್ನಲ್ಲಿ ಯಾವುದೇ ಧರ್ಮದ ಯಾವುದೇ ಯಾವ ಇನ್ ಡೆನ್ಮಾರ್ಕ್ನಲ್ಲಿ ಯಾವುದೇ ಧರ್ಮದ ಯಾವುದೇ ವ್ಯಕ್ತಿ ಮುಖ ಗುರುತು ಸಿಗದಂತೆ ಯಾವುದೇ ಬಟ್ಟೆಯನ್ನು ಧರಿಸೋದಿಲ್ಲ ಧರಿಸುವಂತಿಲ್ಲ ಅದು ಕಾನೂನು ಬಾಹಿರ ಕೂಡ ಅಲ್ಲಾಗುತ್ತೆ ಇನ್ನು ನೆರೆಯರ ನೆರೆಯ ದೇಶ ಚೀನಾ ನಮ್ಮ ನೆರೆ ದೇಶ ಚೀನಾದಲ್ಲಿ ಮುಸ್ಕನ್ನು ಧರಿಸೋದಾಗಲಿ ಅಥವಾ ಇಜಾಬನ್ನು ಹಾಕ್ಕೊಂಡು ಓಡಾಡುವಂಥದ್ದು ಅದನ್ನು ನಿಷೇಧ ಕೂಡ ಮಾಡಲಾಗಿದೆ ಈ ಒಂದು ಕಾನೂನನ್ನು ಯಾರನ್ನು ಯಾರಾದರೂ ಆಗಲಿ ಈ ಒಂದು ಕಾನೂನನ್ನು ಮೀರಿ ನಡೆದಂಥ ನಡೆದಂಥ ಪಕ್ಷದಲ್ಲಿ ಅವರನ್ನು ಕಠಿಣವಾದಂತ ಶಿಕ್ಷೆಗೆ ಒಳಪಡಿಸಲಾಗ್ತದೆ ಸೊ ಈ ಎಲ್ಲ ಒಂದು ಏನು ಈ ಸದ್ಯ ಈಗ ಹಿಜಾಬ್ ವಿವಾದ ವಿವಾದ ಕುರಿತು ಮುಸ್ಲಿಂ ಸಹೋದರಿ ಬಹಳ ಅದ್ಭುತವಾಗಿ ಮಾತನಾಡಿದರೆ ಬನ್ನಿ ಏನು ಮಾತನಾಡಿದರೆ ಆ ವಿಡಿಯೋವನ್ನು ನೋಡೋಣ ನನ್ನೆಲ್ಲ ಪ್ರೀತಿಯ ಮುಸ್ಲಿಂ ಸಹೋದರಿಯರಿಗೆ ಅಸ್ಸಾಂ ವಾಲಿಕುಂ ನಾನು ಸುರಯ್ಯ ಅಂಜು ಇವತ್ತು ನಾನು ಲೈವ್ ಹೋಗ್ತಾ ಇರುವಂತಹ ಉದ್ದೇಶ ಒಂದಿದೆ ಹಿಜಾಬ್ ಧರಿಸ್ಕೊಂಡೇ ಇವತ್ತು ಈ ವಿಡಿಯೋವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಈ ಹಿಜಾಬ್ ನನ್ನ ಧರ್ಮದ ಪ್ರತೀಕ ಈ ಹಿಜಾಬ್ ಕುರಿತು ನನಗೆ ಆದಂತಹ ಹೆಮ್ಮೆ ಇದೆ ನನ್ನ ಹಿಜಾಬ್ ನನ್ನ ಹಕ್ಕು ನನ್ನ ದೇಶ ನನಗೆ ಹಿಜಾಬ್ ಧರಿಸಲಿಕ್ಕೆ ಅವಕಾಶ ನೀಡಿದೆ ಯಾಕಂದ್ರೆ ಈ ದೇಶ ನನಗೆ ನನ್ನದೇ ಧರ್ಮದ ಆಚರಣೆಗೆ ಸಂವಿಧಾನದಲ್ಲಿ ನನಗೆ ಮುಕ್ತವಾದಂತಹ ಅವಕಾಶ ನೀಡಿದೆ ಹಾಗಾಗಿ ಈ ದೇಶವನ್ನ ನಾವು ಭಾರತ ಅಂತ ಕರಿತೀವಿ ಆದರೆ ನಮ್ಮ ಸಂವಿಧಾನ ನೀಡಿರುವಂತಹ ಹಕ್ಕನ್ನ ನಾವು ದುರುಪಯೋಗ ಪಡೆದುಕೊಳ್ತೀವಲ್ವಾ ಪಡಿಸ್ಕೊಳ್ತೀವಲ್ವಾ ಅದು ಬಹುಶಃ ನಾವು ದೇಶದ ಮೇಲೆ ಇಟ್ಟಂತಹ ಅಭಿಮಾನ ಎಲ್ಲೋ ಕಡಿಮೆ ಆಗಿದೆ ಅನ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ದೇಶ ನನಗೆ ನನ್ನ ಧರ್ಮದ ಆಚರಣೆಯನ್ನ ನೀಡಿದೆ ಆದ್ರೆ ನಾನು ಈ ಧರ್ಮವನ್ನ ನನ್ನ ಮನೆಯೊಳಗೆ ಇಟ್ಕೊಂಡು ಬರಬೇಕು ಮನೆಯ ಹೊರಗೆ ಹೋಗುವಾಗ ನಾನು ಮೊದಲು ಭಾರತೀಯಳು ಶಿಕ್ಷಣಕ್ಕಿಂತ ದೊಡ್ಡ ಧರ್ಮ ಬೇರೆ ಇದೆಯಾ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನನಗೆ ನನ್ನ ಧರ್ಮ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯ ನನ್ನ ದೇಶ ನಾನು ದೇಶವನ್ನು ಬಹಳಷ್ಟು ಪ್ರೀತಿಸ್ತೀನಿ ಧರ್ಮವನ್ನ ಆಚರಣೆ ಕೂಡ ಮಾಡ್ತೀನಿ ಧರ್ಮದ ನೀತಿ ನಿಯಮಗಳನ್ನ ಕೂಡ ಆಚರಣೆ ಮಾಡ್ತೀನಿ ಆದರೆ ದೇಶವನ್ನ ಅಷ್ಟೇ ಪ್ರೀತಿಸ್ತೀನಿ ವಿದ್ಯಾರ್ಥಿಗಳು ಇವತ್ತು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಹಿಜಾಬನ್ನು ಧರಿಸ್ಕೊಂಡೇ ಹೋಗ್ತೀವಿ ಅಂತ ಎಲ್ಲೂ ಕೂಡ ಶಾಲೆಯ ಆಡಳಿತ ಮಂಡಳಿಯವರು ನೀವು ಹಿಜಾಬ್ ಅಥವಾ ಬುರ್ಕವನ್ನ ಧರಿಸಿಕೊಂಡು ಬರಬೇಡಿ ಅಂತ ಹೇಳಿಲ್ಲ ಆದರೆ ಕ್ಲಾಸ್ ರೂಮಿನ ಒಳಗೆ ನೀವು ಹಿಜಾಬ್ನ ಧರಿಸಬೇಡಿ ಯಾಕಂದ್ರೆ ಇಲ್ಲಿ ಯೂನಿಫಾರ್ಮಿಟಿ ಅನ್ನುವಂತಹದ್ದು ಬಹಳಷ್ಟು ವರ್ಷಗಳ ಹಿಂದೆಯೇ ಭಾರತೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ಅದನ್ನ ಅಳವಡಿಸಿಕೊಳ್ಳಲಾಗಿದೆ ಸಮವಸ್ತ್ರ ಯೂನಿಫಾರ್ಮಿಟಿ ಅನ್ನುವಂತಹ ಪದದ ಅರ್ಥವೇ ಬಹಳಷ್ಟು ಏನು ಅದರಲ್ಲೇ ಒಂದು ಅರ್ಥ ಇದೆ ಸಮವಸ್ತ್ರ ನಾವೆಲ್ಲರೂ ಕೂಡ ಸಮಾನರು ಅದಕ್ಕಾಗಿ ನಾವು ಸಮವಸ್ತ್ರವನ್ನ ಹಾಕೊಳ್ತೀವಿ ಇಲ್ಲಿ ಕೇಸರಿ ಶಾಲು ಹಿಜಾಬ್ನ ಪ್ರಶ್ನೆ ಅಲ್ಲ ನಾವ್ ನಾವೆಲ್ಲರೂ ಕೂಡ ಸರಿಸಮಾನರು ನಾವು ಯಾವುದೇ ಜಾತಿ ಧರ್ಮಕ್ಕೆ ಒಳಗೊಂಡವರಲ್ಲ ಇಲ್ಲಿ ನಾವು ಶಿಕ್ಷಣವನ್ನ ಕಲೀಲಿಕ್ಕೆ ಬಂದವರು ಶೈಕ್ಷಣಿಕವಾಗಿ ನಾವೆಲ್ಲರೂ ಕೂಡ ಸಮಾನರು ಇಲ್ಲಿ ಬಡವ ಶ್ರೀಮಂತ ಅನ್ನುವಂತಹ ಭೇದ ಭಾವ ಅನ್ನುವುದಕ್ಕಾಗಿ ಯೂನಿಫಾರ್ಮಿಟಿಯನ್ನ ತೆಗೆದುಕೊಂಡು ಬಂದಂತಹದ್ದು ನಮ್ಮ ಕಾನೂನು ಆ ಕಾನೂನನ್ನ ನಾವು ಗೌರವಿಸಲೇಬೇಕು ಆರ್ ಸಿ ಎ ಆದಾಗ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಂಡ್ವಿ ನಾವೆಲ್ಲರೂ ಭಾರತೀಯರು ಅಂತ ಇವತ್ತು ಯಾಕೆ ನಾವು ಧರ್ಮವನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಭಾರತೀಯರು ಕಲಿಕೆಗಾಗಿ ಬಂದವರು ಶಿಕ್ಷಣವನ್ನ ಪಡೀಲಿಕ್ಕೆ ಬಂದಂತಹ ವಿದ್ಯಾರ್ಥಿಗಳಲ್ಲಿ ರಾಜಕೀಯ ಪ್ರೇರಿತವಾಗಿ ನಾವು ಧರ್ಮವನ್ನ ಎತ್ತಿ ಹಿಡಿತಾ ಇದೀವಿ ಅಂತಂದ್ರೆ ಇದು ಮುಂದೆ ಹತ್ತು ವರ್ಷಗಳ ನಂತರ ನಮ್ಮ ದೇಶಕ್ಕೆ ಮಾರಕವಾಗುವಂಥದ್ದು ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳು ಅಂದ್ರೆ ದೇಶದ ಭವಿಷ್ಯ ಆ ದೇಶದ ಭವಿಷ್ಯವನ್ನ ನಾವು ಧರ್ಮದ ಹೆಸರಿನಲ್ಲಿ ಯಾಕೆ ಹಾಳು ಮಾಡ್ತಾ ಇದ್ದೀವಿ ಹಿಜಾಬನ್ನ ಧರಿಸಿ ಧರ್ಮವನ್ನ ಆಚರಣೆ ಮಾಡಿ ಬೇಡ ಅಂತ ಹೇಳಲ್ಲ ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಧರ್ಮವನ್ನ ಆಚರಣೆ ಮಾಡ್ತೀವಿ ಅಂತ ಅನ್ನುವಂಥದ್ದು ಬಹಳಷ್ಟು ತಪ್ಪು ಹೇಳ್ತಾರೆ ಹಿಂದೂಗಳು ಸ್ಟಿಕ್ಕರ್ ಹಾಕೊಂಡು ಬರ್ತಾರೆ ಬಳೆ ಇಟ್ಕೊಂಡು ಬರ್ತಾರೆ ಅವರವರ ಧರ್ಮವನ್ನ ಆಚರಣೆ ಮಾಡಬಹುದು ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ ಸ್ಟಿಕ್ಕರ್ ಬಳೆ ಅನ್ನುವಂಥದ್ದು ಅಲಂಕಾರಿಕ ವಸ್ತುಗಳು ಅಲಂಕಾರಿಕ ವಸ್ತುಗಳಿಗೂ ಧರ್ಮದ ಆಚರಣೆಯ ಆಚರಣೆಯನ್ನ ಎದ್ದು ಕಾಣುವಂತಹ ವಸ್ತುಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ ನಾವು ಇವತ್ತು ತಾವೀಸ್ ಕಟ್ಕೊಂಡು ಬರ್ತೇವೆ ಕೈಗೆ ಮೆಹಂದಿಯನ್ನ ಹಾಕೊಂಡು ಬರ್ತೇವೆ ಯಾವ ಶಿಕ್ಷಣ ಸಂಸ್ಥೆಗಳು ಅದನ್ನು ತೆಗೀರಿ ಅಂತ ಹೇಳಲ್ಲ ಆದರೆ ಯೂನಿಫಾರ್ಮಿಟಿ ಅನ್ನುವಂಥದ್ದು ಸಮವಸ್ತ್ರ ಅನ್ನುವಂಥದ್ದು ಇದೆಯಲ್ವಾ ಹಿಜಾಬ್ ಧರಿಸಿ ನೀವು ಆದರೆ ಕ್ಲಾಸ್ ರೂಮ್ ಒಳಗೆ ತೆಗ್ದಿಡಿ ಯಾಕಂದ್ರೆ ಗುರು ಅಂದ್ರೆ ದೇವರಿಗೆ ಸಮಾನ ಆ ದೇವರು ಹೇಳಿದಂತಹ ಮಾತುಗಳನ್ನ ನಾವು ಕೇಳಬೇಕು ಕಲಿಲಿಕ್ಕೆ ಬಂದವರು ಕಲಿಲಿಕ್ಕೆ ಬನ್ನಿ ಧರ್ಮದ ವಿಷ ಬೀಜವನ್ನ ಬಿತ್ಬೇಡಿ ಇವತ್ತು ಸಿಚುವೇಶನ್ಸ್ ಹೇಗಾಗಿದೆ ಅಂದ್ರೆ ಬಹುಶಃ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳಿಸುವುದು ನಮ್ಮ ಧರ್ಮವನ್ನ ಕಾಣಿಸ್ಲಿಕ್ಕ ಅಥವಾ ದೇಶದ ಇತಿಹಾಸವನ್ನ ತಿಳಿದು ದೇಶಕ್ಕಾಗಿ ನಾವೇನಾದರೂ ಮಾಡಬೇಕು ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಅಜೆಂಡಾ ಅಥವಾ ಒಂದು ಇಂಟೆನ್ಷನ್ ಈಗ ಕಾಣದಾಗಿದೆ ಯಾಕಂದ್ರೆ ಹಿಜಾಬ್ ಅನ್ನುವಂಥದ್ದು ನನ್ನ 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 ಸಮುದಾಯ ನೀಡಿರುವಂತಹ ಹಕ್ಕು ಅದನ್ನು ಧರಿಸಬಹುದು ಆದರೆ ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿ ಅದಕ್ಕೆ ಅನುಮತಿ ಇರುವುದಿಲ್ವಾ ಬಹಳಷ್ಟು ಮುಸ್ಲಿಂ ಸಂಸ್ಥೆಗಳಿಗಿದೆ ಅದಕ್ಕೆ ಹೋಗಬಹುದಲ್ವಾ ಈಗ ನಾವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗಳಲ್ಲಿ ಅಲ್ಲಿ ಹಿಜಾಬ್ ಧರಿಸಿದ್ರು ಕೂಡ ಕಿವಿ ತೋರಿಸಿಕೊಂಡು ನಮ್ಮ ಭಾವಚಿತ್ರವನ್ನ ತೆಗಿಬೇಕು ಅನ್ನುವಂತಹ ರೂಲ್ಸ್ ಇದೆ ನಾವು ಯಾಕೆ ಅದನ್ನು ಅಪೋಸ್ ಅಪೋಸ್ ಮಾಡಲ್ಲ ಯಾಕಂದ್ರೆ ಅದು ನಮಗೆ ಅನಿವಾರ್ಯವಿದೆ ಇವತ್ತು ಶಿಕ್ಷಣ ಅನ್ನುವಂಥದ್ದು ನಮಗೆ ಅನಿವಾರ್ಯವಿದೆ ಅಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅನುಮತಿ ಇಲ್ದಿದ್ರೆ ನೀವು ನಿಮ್ಮ ಹಿಜಾಬನ್ನ ರಿಮೂವ್ ಮಾಡಿ ಕುತ್ಕೊಳ್ಳಿ ಇಲ್ಲದಿದ್ರೆ ನೀವು ಮುಸ್ಲಿಂ ಯಾವ ಸಂಸ್ಥೆಗಳಿದೆ ಮುಸ್ಲಿಂ ಮುಸ್ಲಿಂ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ಅಲ್ಲಿ ಹಿಜಾಬ್ಗೆ ಅನುಮತಿ ಕೊಡ್ತಾರೆ ಅಂತಹ ಸಂಸ್ಥೆಗಳಿಗೆ ಹೋಗಿ ವಿದ್ಯೆಯನ್ನ ಕಲಿಬಹುದು ಮುಕ್ತ ಅವಕಾಶ ಇದೆ ಇವತ್ತು ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ಕೇಸರಿ ಶಾಲ್ ಧರಿಸಿಕೊಂಡು ಬರ್ತಾರೆ ಹಿಜಾಬ್ ಧರಿಸಿಕೊಂಡು ಬರ್ತಾರೆ ನಾಳೆ ವಿದ್ಯಾರ್ಥಿಗಳು ಹೇಳ್ಬೋದು ನಮಗೆ ಮುಸ್ಲಿಂ ಧರ್ಮದಲ್ಲಿ ಐದು ಹೊತ್ತು ನಮಾಜ್ ಅನ್ನ ಕಡ್ಡಾಯ ಮಾಡಿದೆ ಹಾಗಾಗಿ ಅಜಾನ್ ಆದ ಕೂಡಲೇ ಕ್ಲಾಸ್ ರೂಮ್ ಅನ್ನ ನಿಲ್ಲಿಸಿ ಕ್ಲಾಸ್ ರೂಮ್ ಅಲ್ಲಿ ಆಗ್ತಾ ಇರುವಂತಹ ಲೆಕ್ಚರ್ ಅನ್ನ ನಿಲ್ಲಿಸಿ ಏನೇ ಇದ್ರೂ ಕೂಡ ನಾವು ನಮಾಜ್ ಮಾಡಿಕೊಂಡು ಬರ್ತೀವಿ ಯಾಕಂದ್ರೆ ನಮ್ಮ ಧರ್ಮ ನಮ್ಗದು ಕಡ್ಡಾಯವಾಗಿ ನೀಡಿದೆ ನಮಾಜ್ ಮಾಡಲೇಬೇಕು ಅನ್ನುವಂತಹ ನೀತಿಯನ್ನು ರೂಪಿಸಿದೆ ಅನ್ನುವಂತಹ ಒಂದು ನೀತಿಗೋಸ್ಕರ ಕೂಡ ಪ್ರತಿಭಟನೆ ಮಾಡಬಹುದು ಸೊ ಅದಕ್ಕಾಗಿ ಇದು ಮುಂದೆ ಬೇಡಿಕೆಗಳು ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಸೊ ಅದಕ್ಕಾಗಿ ನಮಾಜ್ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು ಹಾಗಾಗಿ ನೀವು ಕ್ಲಾಸ್ ರೂಮ್ ಅಲ್ಲಿ ಎಲ್ಲರೂ ಕೂಡ ಸಮಾನರು ಸಮಾನತೆಗೆ ಮೊದಲು ಗೌರವ ನೀಡಿ ಸಂವಿಧಾನ ನಮಗೆ ನೀಡಿದೆ ಹೌದು ನಮ್ಮ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಭಾರತ ದೇಶದಷ್ಟು ಮುಕ್ತ ಅವಕಾಶ ಬೇರೆ ಯಾವ ರಾಷ್ಟ್ರಗಳಲ್ಲೂ ನೀಡಿಲ್ಲ ಸೊ ಅಂತಹ ರಾಷ್ಟ್ರದಲ್ಲಿ ನಾವಿದ್ದ ಮೇಲೆ ನಾವು ಅಂತಹ ಭಾರತೀಯರಾದ ಮೇಲೆ ನಾವು ಸಂವಿಧಾನವನ್ನು ಗೌರವ ನೀಡಬೇಕು ಅದರ ಜೊತೆಗೆ ನಾವು ಹಿಜಾಬ್ ಅನ್ನುವಂತಹ ಹಿಜಾಬ್ ಅನ್ನುವಂತಹದನ್ನು ಕೂಡ ಗೌರವ ನೀಡಿಕೊಂಡು ಇವತ್ತು ನಾವು ಹಿಜಾಬ್ ಅನ್ನ ಧರಿಸಬೇಕು ಆದರೆ ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ಅನ್ನ ಧರಿಸಬಾರ್ದು ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂತಹ ಗುರುಗಳಿಗೆ ಅಲ್ಲಿರುವಂತಹ ನೀತಿ ನಿಯಮಗಳಿಗೆ ನಾವು ಇವತ್ತು ರೆಸ್ಪೆಕ್ಟ್ ಕೊಡಲೇಬೇಕು ಯಾಕೆ ಕಲೀಲಿಕ್ಕೆ ಬಂದ ವಿದ್ಯಾರ್ಥಿಗಳು ಕಲಿತುಕೊಂಡು ಹೋಗಬೇಕು ಹೊರತು ಅಲ್ಲಿ ಯಾವುದೋ ಒಂದು ರಾಜಕೀಯ ಪ್ರೇರಿತವಾಗಿ ವಿಷ ಬೀಜ ಬಿತ್ತುವಂತಹ ಒಂದು ವಾತಾವರಣ ಮಾಡುವಂತಹದ್ದು ಶುದ್ಧ ತಪ್ಪು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಈ ವಿಡಿಯೋ ಮಾಡಿದ್ಮೇಲೆ ಬಹಳಷ್ಟು ಅಬ್ಜೆಕ್ಷನ್ಸ್ಗಳು ಬರ್ಬೋದು ಹೌದು ಈಗಾಗಲೇ ಬಹಳಷ್ಟು ಕಮೆಂಟ್ ಬಂದಿದೆ ನಾನು ಕಾಂಗ್ರೆಸ್ ಒಕ್ತಾರೆ ನಾನು ಹಿಜಾಬ್ ಧರಿಸ್ತೀನಿ ನಾನು ನನ್ನ ಪ್ರೋಗ್ರಾಮ್ಗಳಲ್ಲಿ ಹಿಜಾಬ್ ಧರಿಸ್ತೀನಿ ಎಲ್ಲಿ ಅನುಮತಿ ಇಲ್ವೋ ಅಲ್ಲಿ ನಾನು ಧರಿಸಲ್ಲ ಯಾಕಂದರೆ ನನಗೆ ನನ್ನ ದೇಶ ಮೊದಲು ಧರ್ಮಾನಂತ್ರ